Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 11/8/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದು ಹೊಸ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. ಎಸ್ಪೆಷಲಿ ಏನಪ್ಪಂದ್ರೆ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಎಲೆಕ್ಷನ್ಸ್ ಕಮಿಷನರ್ಸ್ ಅಲ್ಲಿ ಅಪಾಯಿಂಟ್ ಮಾಡ್ಬೇಕಾದ್ರೆ ಒಂದು ಬದಲಾವಣೆಯನ್ನ ತರಬೇಕಂತೇಳಿ ಏನ್ ಮಾಡಿದ್ರಂದ್ರೆ ರಾಜ್ಯಸಭೆಯಲ್ಲಿ ಈಗಿನ ಕೇಂದ್ರದ ಕಾನೂನು ಮಂತ್ರಿಗಳಾದಂತ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಏನ್ ಮಾಡಿದ್ರು ಅಂದ್ರೆ ಒಂದು ಬಿಲ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಈ ಬಿಲ್ ಹೆಸರು ಏನಪ್ಪಂದ್ರೆ ದ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಅಂಡ್ ಸರ್ವಿಸ್ ಅಂಡ್ ಟರ್ಮ್ಸ್ ಆಫ್ ಆಫೀಸ್ ಬಿಲ್ 2023. ಸೊ ನೋಡ್ರಿ, ಈ ಯಾಕೆ ಈ ಬಿಲ್ ಅನ್ನ ತೆಗೆದುಕೊಂಡ್ಬಂದ್ರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ, ನಿಮಗೆ ಗೊತ್ತಿರಬೇಕಾಗಿದ್ದ ಏನಪ್ಪ ಅಂದ್ರೆ 3 March 2023. ಸೊ ನೋಡ್ರಿ, 3 March 2023 ಏನ್ ಮಾಡತ್ತಂದ್ರೆ ಸುಪ್ರೀಂ ಕೋರ್ಟಿನ 5 ಜನ ಜಡ್ಜಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ತೀರ್ಪನ್ನ ಕೊಡ್ತಾರಪ್ಪ ಅಂದ್ರೆ, ಇಲ್ಲಿ ಏನಾದ್ರೂ ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡದಿದ್ರೆ ಯಾವ್ದ್ರ ಆಧಾರದ ಮೇಲೆ ನೀವು ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಹೇಳ್ತಾರಂದ್ರೆ, ಸೊ ನೋಡ್ರಿ, ಅವ್ರನ್ನ ನೀವೇನಪ್ಪ ಅಂದ್ರೆ ಒಂದು ಕಮಿಟಿ ರೆಕಮೆಂಡೇಶನ್ಸ್ ಮಾಡುತ್ತೆ, ಆ ರೆಕಮೆಂಡೇಶನ್ಸ್ ಮೇಲೆ ನೀವು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಈ ಕಮಿಟಿಲಿ ಯಾರಿರ್ಬೇಕಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಸ್ ಅ ಮೆಂಬರ್ ಆಗಿರ್ಬೇಕು, ಜೊತೆಗೆ ನೋಡ್ರಿ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಲೋಕಸಭೆಯಲ್ಲಿ ಯಾರು ಅಪೋಸಿಷನ್ ಮೆಂಬರ್ ಅಪೋಸಿಷನ್ ಲೀಡರ್ ಇದ್ದಾರೆ ಅಂದ್ರೆ ವಿಪಕ್ಷ ನಾಯಕರಿದ್ದಾರಲ್ಲ ಅವರು, ಜೊತೆಗೆ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೇನಿದಾರಲ್ಲ ಇವರನ್ನ ಒಳಗೊಂಡಂತ ಒಂದು ಕಮಿಟಿ ಏನ್ ರೆಕಮೆಂಡೇಶನ್ಸ್ ಮಾಡುತ್ತಲ್ಲ ಅವರನ್ನ ನೀವೇನ್ ಮಾಡ್ಬೇಕಂದ್ರೆ ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ಸ್ ಕಮಿಷನರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳುತ್ತೆ. ಸೊ ನೋಡ್ರಿ, ಈಗ ಕೇಂದ್ರ ತಂದಿರುವಂತ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರುವಂತ ಬಿಲ್ ಏನಿದೆ ಅಂದ್ರೆ ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ನ ಮೆಂಬರ್ ಆಗಿರ್ತಿದ್ದಾರೆ, ಲೀಡರ್ ಆಫ್ ಅಪೋಸಿಷನ್ ಏನಿದೆಲ್ಲ ಇವ್ರನ್ನ ಮೆಂಬರ್ ಆಗಿ ಕಂಟಿನ್ಯೂ ಮಾಡ್ತಿದ್ದಾರೆ. ಆದ್ರೆ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಏನಪ್ಪ ಅಂದ್ರೆ ಯಾರ್ದಾದ್ರೂ ಒಂದು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕಮಿಟಿಯಲ್ಲಿ ಏನಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ಸ್ ಇರ್ತಾರೆ, ಜೊತೆಗೆ ಏನಪ್ಪ ಅಂದ್ರೆ ಕೇಂದ್ರದ ಒಬ್ರು ಮಂತ್ರಿಗಳಿರ್ತಾರೆ. ಸೊ ನೋಡ್ರಿ, ಅಲ್ಲೇನ್ ಹೇಳಿದ್ರಪ್ಪ ಅಂದ್ರೆ 3 March 2023 ಜಜ್ಮೆಂಟ್ ಅಲ್ಲಿ ಏನಂದ್ರೆ ಕಮಿಟಿಯಲ್ಲಿ ಯಾರಿರ್ಬೇಕು, ಪ್ರಧಾನಮಂತ್ರಿಗಳಿರ್ಬೇಕು, ವಿಪಕ್ಷದ ನಾಯಕರಿರ್ಬೇಕು, ಜೊತೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿರ್ಬೇಕಂತ ಹೇಳಿದ್ದಾರೆ. ಆದ್ರೆ ಈಗ ತಂದಿರುವಂತಹ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಆಕ್ಟ್ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ಸ್ ಇರ್ತಾರೆ, ಆದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಏನಪ್ಪ ಅಂದ್ರೆ ಕೇಂದ್ರದ ಮಂತ್ರಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಈ ಒಂದು ತಿದ್ದುಪಡಿಗೋಸ್ಕರ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. ಈಗ ನಾವೇನ್ ನೋಡೋಣ ಅಂದ್ರೆ ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ನೋಡೋಣ. ಸೊ ನೋಡ್ರಿ, ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಇದಾರಲ್ಲ, ಇವರ ಟೆನ್ಯೂರ್ ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ 6 ವರ್ಷ ಅಥವಾ 65 ವರ್ಷದವರೆಗೆ. ಅಂದ್ರೆ ಒಂದು ಅವರು ಸರ್ವಿಸ್ 6 ವರ್ಷ ಆಗಿರ್ಬೇಕು ಅಥವಾ ಅವ್ರಿಗೆ 65 ವರ್ಷದ ವಯಸ್ಸಾಗಿರ್ಬೇಕು, ಅಲ್ಲಿವರೆಗೂ ಅವ್ರದ್ದು ಏನಿರುತ್ತಪ್ಪ ಅಂದ್ರೆ ಟೆನ್ಯೂರ್ ಇರುತ್ತೆ. ಹಾಗಾದ್ರೆ ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ ನ ಯಾರು ಅಪಾಯಿಂಟ್ ಮಾಡ್ತಾರಂತಂದ್ರೆ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಏನಪ್ಪ ಅಂದ್ರೆ ಏನು ಸ್ಟೇಟಸ್ ಇರುತ್ತೆ ಅಂದ್ರೆ ಎಸ್ಪೆಷಲಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಗೆ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜಸ್ ಗೆ ಏನ್ ಸ್ಟೇಟಸ್ ಇರುತ್ತೆ, ನೋಡ್ರಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಗೆ ಏನ್ ಸ್ಟೇಟಸ್ ಇರುತ್ತಲ್ಲ ಅದೇ ತರನ ಅಂತ ಸ್ಟೇಟಸ್ ಇರುತ್ತೆ. ಜೊತೆಗೆ ನೋಡ್ರಿ, ಅಷ್ಟೇ ಸ್ಯಾಲರಿಯನ್ನು ಕೂಡ ಇವ್ರು ಏನಪ್ಪ ಅಂದ್ರೆ ಡ್ರಾ ಮಾಡ್ತಿರ್ತಾರೆ. ಒಬ್ರು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಎಷ್ಟು ಸಂಬಳವನ್ನ ತೆಗೆದುಕೊಳ್ತಿರ್ತಾರಲ್ಲ ಅಷ್ಟೇ ಸಂಬಳವನ್ನ ಯಾರು ತೆಗೆದುಕೊಳ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ತೆಗೆದುಕೊಳ್ತಾರೆ. ಇವರನ್ನ ಯಾವ ತರನಾಗಿ ರಿಮೂವ್ ಮಾಡಬಹುದು ಅಂದ್ರೆ, ಒಂದು ಅವರು ರಿಸೈನ್ ಕೊಡಬೇಕು, ಇಲ್ಲ ಚೀಫ್ ಎಲೆಕ್ಷನ್ಸ್ ಕಮಿಷನರ್ ನ ನೀವು ತೆಗಿಬೇಕಾದ್ರೆ ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಪೀಚ್ಮೆಂಟ್ ಪ್ರೊಸೆಸ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ನೋಡ್ರಿ, ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಅನ್ನ ಯಾವ ತರನಾಗಿ ನೀವು ತೆಗೆದುಹಾಕ್ತೀರಾ, ಇಂಪೀಚ್ಮೆಂಟ್ ಪ್ರೊಸೆಸ್ ಮೂಲಕ, ಪಾರ್ಲಿಮೆಂಟರಿ ಪ್ರೊಸೆಸ್ ಮೂಲಕ ಯಾವ ತರನಾಗಿ ತೆಗೆದುಹಾಕ್ತಿರಲ್ಲ ಅದೇ ತರ ನೋಡ್ರಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನು ನೀವು ತೆಗೆದುಹಾಕ್ಬೇಕಾರೆ ನೀವಿಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಇಂಪೀಚ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅವ್ರ ವಿರುದ್ಧವಾಗಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇಂಪೀಚ್ಮೆಂಟ್ ಅನ್ನ ಜಾರಿಗೆ ತರಬೇಕಾಗತ್ತೆ. ಆ ಇಂಪೀಚ್ಮೆಂಟ್ ಪ್ರೊಸೆಸ್ ಆದ್ರೆ ಮಾತ್ರ ಅವ್ರನ್ನ ತೆಗೆಯಕಾಗತ್ತೆ. ಹಾಗಾದ್ರೆ ಒರಿಜಿನಲಿ ನೋಡ್ರಿ ಎಲೆಕ್ಷನ್ ಕಮಿಷನ್ಸ್ ಅನ್ನೋದೇನಪ್ಪ ಅಂದ್ರೆ ಇಷ್ಟೇ ಜಡ್ಜಸ್ ಅನ್ನ ಒಳಗೊಂಡಿತ್ತ ಅಂತಂದ್ರೆ, ನೋಡ್ರಿ ಒರಿಜಿನಲ್ ಏನಿತ್ತಪ್ಪ ಅಂದ್ರೆ ಇಷ್ಟೇ ಜಡ್ಜಸ್ ಇರಲಿಲ್ಲ, ಕೇವಲ ಏನಿತ್ತಂದ್ರೆ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಮಾತ್ರ ಇದ್ರು. ಯಾವಾಗ ಸಂವಿಧಾನ ಜಾರಿಗೆ ಬಂತಲ್ಲ ಅವಾಗ ಎಲೆಕ್ಷನ್ ಕಮಿಷನರ್ ಏನಪ್ಪ ಅಂದ್ರೆ ಕೇವಲ ಒಬ್ಬರೇ ಒಬ್ರು ಎಲೆಕ್ಷನ್ ಕಮಿಷನರ್ ಇದ್ರು. ಆದ್ರೆ ನೋಡ್ರಿ ಎಲೆಕ್ಷನ್ ಕಮಿಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತಗೊಂಡ್ಬರ್ತಾರೆ, ಎಲೆಕ್ಷನ್ ಕಮಿಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ 1989 ಜಾರಿಗೆ ತರ್ತಾರೆ. ಇದ್ರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ಏನ್ ಮಾಡಬಹುದು ಅಂದ್ರೆ
ಒಬ್ರು ಚೀಫ್ ಎಲೆಕ್ಷನ್ಸ್ ಕಮಿಷನರ್ಸ್ ಮತ್ತೆ ಏನಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಎಲೆಕ್ಷನ್ ಕಮಿಷನರ್ಸ್ ಏನಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂತೆ ಅಪಾಯಿಂಟ್ಮೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ನೋಡ್ರಿ 1989 ಕಾಯ್ದೆ ಪ್ರಕಾರ ರಾಷ್ಟ್ರಪತಿಗಳಿಗೆ ಎಷ್ಟು ಎಲೆಕ್ಷನ್ ಕಮಿಷನರ್ಸ್ ಬೇಕಂತಾರೆ ಅಷ್ಟು ಎಲೆಕ್ಷನ್ ಕಮಿಷನರ್ಸ್ ಅವ್ರನ್ನ ಏನಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂತೆ ಅಪಾಯಿಂಟ್ಮೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಎಷ್ಟು ಎಲೆಕ್ಷನ್ಸ್ ಕಮಿಷನರ್ ಇದಾರೆ ಅಂದ್ರೆ ನೋಡ್ರಿ ಒಬ್ರು ಚೀಫ್ ಎಲೆಕ್ಷನ್ಸ್ ಕಮಿಷನರ್ ಇದಾರೆ ಮತ್ತೆ ಇಬ್ರು ಏನಪ್ಪ ಅಂದ್ರೆ ಎಲೆಕ್ಷನ್ಸ್ ಕಮಿಷನರ್ ಇದಾರೆ. ಈಗ ನಮ್ಮ ಒಂದು ಎಲೆಕ್ಷನ್ ಕಮಿಷನ್ಸ್ ಅನ್ನೋದು ಏನಪ್ಪ ಅಂದ್ರೆ ಮಲ್ಟಿ ಮೆಂಬರ್ ಬಾಡಿ ಆಗಿದೆ. ಅಂದ್ರೆ ಮೂರು ಜನರು ಇಲ್ಲಿ ಇರ್ತಾರೆ, ಒಬ್ರು ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಇನ್ನಿಬ್ರು ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಇಬ್ರು ಚುನಾವಣಾ ಆಯುಕ್ತರು ಇರ್ತಾರೆ. ಹಾಗಾದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ ಇದೇ ತರನಾಗ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಿಬಿಐ ಹೆಡ್ ಅನ್ನ ಯಾವ ತರ ನೀವು ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಕೂಡ ಹೇಳಿತ್ತು. ಇಲ್ಲಿ ನೋಡ್ರಿ ಸಿಬಿಐ ಹೆಡ್ ಅನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಏನು ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಾರೆ ಅಂದ್ರೆ ಸೇಮ್ ಪ್ರೊಸೀಜರ್ಸ್. ಪ್ರೈಮ್ ಮಿನಿಸ್ಟರ್ ಏನಿರ್ತಾರೆ ಅಂದ್ರೆ ಇಲ್ಲಿ ಚೇರ್ ಪರ್ಸನ್ಸ್ ಇರ್ತಾರೆ, ಅಂದ್ರೆ ಅಧ್ಯಕ್ಷರಾಗಿರ್ತಾರೆ. ಇದಾದ್ಮೇಲೆ ನೋಡ್ರಿ ಲೀಡರ್ ಆಫ್ ಅಪೋಸಿಷನ್ಸ್, ವಿಪಕ್ಷ ನಾಯಕರು ಯಾರಿರ್ತಾರೆ ಲೋಕಸಭೆಯಲ್ಲಿ ಅವ್ರು ಇರ್ತಾರೆ, ಅಥವಾ ಲೀಡರ್ ಆಫ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅತಿ ದೊಡ್ಡ ಪಕ್ಷ ಯಾವ್ದಿರುತ್ತೆ ಆ ಅತಿ ದೊಡ್ಡ ಪಕ್ಷ ಅಪೋಸಿಷನ್ ಅಲ್ಲಿರುವಂತಹ ಅತಿ ದೊಡ್ಡ ಪಕ್ಷದ ಒಬ್ರು ನಾಯಕರು ಇಲ್ಲಿ ಇರ್ತಾರೆ. ಸೊ ನೋಡ್ರಿ ಲೀಡರ್ ಆಫ್ ಅಪೋಸಿಷನ್ಸ್ ಇಲ್ಲ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಿರುತ್ತೆ ಅಪೋಸಿಷನ್ಸ್ ಅಲ್ಲಿ ಅದರ ನಾಯಕರು, ಜೊತೆಗೆ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ನಾಮಿನೇಟ್ ಮಾಡಿದಂತವ್ರು, ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಯಾರಿಗೆ ನಾಮನಿರ್ದೇಶನವನ್ನ ಮಾಡ್ತಾರಲ್ಲ ಈ ನಾಮನಿರ್ದೇಶನ ಮಾಡಿದವರು ಏನಾಗಿರ್ತಾರೆ ಅಂದ್ರೆ ಇಲ್ಲಿ ಒಳಗೊಂಡಿರ್ತಾರೆ. ಸೊ ನೋಡ್ರಿ ಯಾಕೆ ಈ ತರನಾದಂತ ಸ್ಟ್ರಕ್ಚರ್ ಅನ್ನ ಸುಪ್ರೀಂ ಕೋರ್ಟ್ ಅವಾಗವಾಗ ಮಾಡ್ತಾ ಹೋಗುತ್ತಂದ್ರೆ, ಸೊ ಇಲ್ಲಿ ಸಿಂಪಲ್ ಏನಪ್ಪ ಅಂದ್ರೆ ನಿಮಗೆ ಟ್ರಾನ್ಸ್ಪರೆನ್ಸಿ ಅನ್ನ ತರೋದಕ್ಕೆ. ಯಾಕಂದ್ರೆ ನೋಡ್ರಿ ಈ ಎಲೆಕ್ಷನ್ ಕಮಿಷನರ್ಸ್ ಇರ್ಬೋದು, ಚೀಫ್ ಎಲೆಕ್ಷನ್ಸ್ ಕಮಿಷನರ್ ಇರ್ಬೋದು, ಸಿಬಿಐ ಇರ್ಬೋದು, ಇಡಿ ಇರ್ಬೋದು, ಇದು ಸರ್ಕಾರ ಹೇಳ್ದಂಗೆ ಕೇಳಿದೆ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಕೆಲಸ ಮಾಡಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವಾಗವಾಗ ಪಾರದರ್ಶಕತೆ ತರೋದಕ್ಕೋಸ್ಕರ ನೋಡ್ರಿ ಈ ತರನ ಅಂತ ಅಮೆಂಡ್ಮೆಂಟ್ ಅನ್ನ ಮಾಡುತ್ತೆ. ಸೊ ಈಗ ತಂದಿರುವಂತಹ ತಿದ್ದುಪಡಿ ಯಾಕಂದ್ರೆ March 3 2023 ಏನ್ ಮಾಡಿತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಪಾಸ್ ಮಾಡಿತ್ತು, ಎಲೆಕ್ಷನ್ ಕಮಿಷನರ್ ಚುನಾವಣಾ ಆಯುಕ್ತರು ಮತ್ತೆ ಮುಖ್ಯ ಚುನಾವಣಾ ಆಯುಕ್ತರನ್ನ ನೀವೇನಪ್ಪ ಅಂದ್ರೆ ಒಂದು ಕಮಿಟಿ ಮೂಲಕ ಆಯ್ಕೆ ಮಾಡಬೇಕು. ಆ ಕಮಿಟಿಯಲ್ಲಿ ಯಾರಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ ಅಂತ ಹೇಳಿದ್ರು. ಆದ್ರೆ ಈ ಒಂದು ಬಿಲ್ ತಂದ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಕಾಯ್ದೆ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೇಂದ್ರದ ಮಂತ್ರಿಗಳನ್ನ ಇಲ್ಲಿ ಹಾಕ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಅದರ್ ಎಲೆಕ್ಷನ್ಸ್ ಕಮಿಷನರ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಅಂಡ್ ಸರ್ವಿಸ್ ಟರ್ಮ್ಸ್ ಆಫ್ ಆಫೀಸ್ ಬಗ್ಗೆ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ನಿಮಗೆ ಇರಬೇಕಾದಂತ ಮಾಹಿತಿ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ವಾಟ್ ಈಸ್ ದ ಜನ್ ವಿಶ್ವಾಸ್ ಬಿಲ್ 2023 ಪ್ರಪೋಸ್ಡ್ ಬೈ ದ ಸೆಂಟರ್. ಸೊ ನೋಡ್ರಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಜನ ವಿಶ್ವಾಸ್ ಬಿಲ್ ಏನಿದೆಲ್ಲ, ಈ ಜನ ವಿಶ್ವಾಸ್ ಕಾಯ್ದೆ ಏನ್ ಹೇಳುತ್ತೆ ಅಂತ ಕೇಳ್ತಿದ್ರೆ, ವೈ ಹ್ಯಾಸ್ ದ ಜನ ವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ಸ್ ಬಿಲ್ 2023 ಕಿಕ್ಡ್ ಅಪ್ ಅ ಫ್ಯೂರರ್ ಅಮಂಗ್ ದ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್. ಅಂದ್ರೆ ನೋಡ್ರಿ ಈ ಜನ ವಿಶ್ವಾಸ್ ಕಾಯ್ದೆ ಬಂದಿರೋದ್ರಿಂದ ನೋಡ್ರಿ ಯಾಕೆ ಎಲ್ಲರ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಕೋಲಾಹಲ ಎದ್ದಿದೆ ಅಥವಾ ಕೋಲಾಹಲ ಎಬ್ಬಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್, ಇನ್ ವಾಟ್ ವೇಸ್ ಆರ್ ಇಟ್ ಗೋಯಿಂಗ್ ಟು ಕಾಸ್ಟ್ ದ ಕಾಮನ್ ಮ್ಯಾನ್. ಅಂದ್ರೆ ನೋಡ್ರಿ ಇಲ್ಲಿ ಇರುವಂತ ಅಡ್ವಾಂಟೇಜಸ್ ಏನು, ಜೊತೆಗೆ ಇದು ಯಾವ್ಯಾವ ವಿಧಗಳಲ್ಲಿ ಏನಪ್ಪಾ ಅಂದ್ರೆ ಕಾಮನ್ ಮ್ಯಾನ್ ಅಥವಾ ಸಾಮಾನ್ಯ ಮನುಷ್ಯರಿಗೆ ಇದು ಹೆಚ್ಚಿನ ಎಫೆಕ್ಟ್ ಅನ್ನ ಕೊಡುತ್ತಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ ಸಂಸತ್ ಏನ್ ಮಾಡುತ್ತಪ್ಪ ಅಂದ್ರೆ ಜನ ವಿಶ್ವಾಸ ಅಮೆಂಡ್ಮೆಂಟ್ ಪ್ರೊವಿಷನ್ಸ್ ಏನಿದೆಲ್ಲ ಅವುಗಳನ್ನ ಪಾಸ್ ಮಾಡುತ್ತೆ. ಈ ಒಂದು ಕಾಯ್ದೆನ ಯಾರು ಇಂಟ್ರೊಡ್ಯೂಸ್ ಮಾಡಿರ್ತಾರಪ್ಪ ಅಂದ್ರೆ ಇಂಡಸ್ಟ್ರಿ ಮತ್ತೆ ಕಾಮರ್ಸ್ ಮಿನಿಸ್ಟರ್ ಆದಂತ ಪಿಯೂಷ್ ಗೋಯಲ್ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ನೋಡ್ರಿ ಇದರ ಮುಖ್ಯ ಗುರಿ ಏನಿರುತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಂದ್ರೆ ಈಸ್ ಆಫ್ ಲಿವಿಂಗ್ ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದನ್ನ ಜಾಸ್ತಿ ಮಾಡೋದು. ಅಂದ್ರೆ ನೋಡ್ರಿ ಇನ್ನೂ ಕೂಡ ಆರಾಮಾಗಿ ನೀವು ಬದುಕಬೇಕು ಮತ್ತೆ ಇನ್ನೂ ಕೂಡ ಆರಾಮಾಗಿ ಬಿಸ್ನೆಸ್ ಮಾಡುವಂಗಿರುವಂತ ಏನ್ ಕಂಡೀಷನ್ಸ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಂತೇಳಿ ಈ ಒಂದು ಕಾಯ್ದೆನ ತಗೊಂಡ್ಬಂದಿದ್ದಾರೆ. ಇಲ್ಲೇನ್ ಮಾಡುತ್ತೆ ಅಂದ್ರೆ ನೋಡ್ರಿ 183 ಪ್ರೊವಿಷನ್ಸ್ ಏನಿದೆಯಲ್ಲ ಅವುಗಳಲ್ಲಿ ನೀವೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಅವುಗಳನ್ನ ಅವರು ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಡಿಕ್ರಿಮಿನಲೈಸ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡ್ರಿ ಅಂತ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಶಿಕ್ಷಣ ವಿಧಿಸಲ್ಲ, ಬದಲಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫೆನಾಲ್ಟಿ ಅಂದ್ರೆ ದಂಡವನ್ನ ವಿಧಿಸ್ತಾರೆ. 183 ಪ್ರೊವಿಷನ್ಸ್ ಏನಿದೆಯಲ್ಲ ಅವುಗಳನ್ನ ಏನಪ್ಪಾ ಅಂದ್ರೆ ಅಪರಾಧೀಕರಣ ಬದಲಾಗಿ ನಿರಪರಾಧೀಕರಣವನ್ನ ಮಾಡ್ತಿದ್ದಾರೆ. ಇದರಲ್ಲಿ ನೋಡ್ರಿ 42 ಸೆಂಟ್ರಲ್ ಆಕ್ಟ್ಸ್ ಬರುತ್ತೆ, ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ 19 ಮಿನಿಸ್ಟ್ರೀಸ್ ಮತ್ತೆ ಡಿಪಾರ್ಟ್ಮೆಂಟ್ಸ್ ಈಗ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತವನ್ನ ನಡೆಸ್ತಾ ಇದೆ. ಅಂದ್ರೆ 19 ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಕೆಳಗಡೆ ಬರುವಂತ 42 ಸೆಂಟ್ರಲ್ ಆಕ್ಟ್ ಒಳಗೆ ಅಥವಾ 42 ಕೇಂದ್ರದ ಕಾನೂನುಗಳಲ್ಲೇ ನೋಡ್ರಿ 183 ಪ್ರೊವಿಷನ್ಸ್ ನ ಅವ್ರು ಏನ್ ಮಾಡಿದ್ರೆ ಅಂದ್ರೆ ನಿರಪರಾಧೀಕರಣವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನ ವಿಶ್ವಾಸ್ ಬಿಲ್ ಏನ್ ಹೇಳುತ್ತಂದ್ರೆ ನೋಡ್ರಿ ಜನ ವಿಶ್ವಾಸ್ ತಿದ್ದುಪಡಿಯನ್ನ ಏನ್ ತಗೊಂಬಂದಿರಲ್ಲ 2022, ಇದು 42 ಕಾನೂನುಗಳನ್ನ ತಿದ್ದುಪಡಿ ಮಾಡುತ್ತೆ. ಇದು ನೋಡ್ರಿ ಒಂದೇ ಸೆಕ್ಟರ್ ಅಲ್ಲ,
ಬದಲಾಗಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಈ ತಿದ್ದುಪಡಿಯನ್ನ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಅಗ್ರಿಕಲ್ಚರ್, ಕೃಷಿ ಇರ್ಬೋದು, ವಾತಾವರಣ ಇರ್ಬೋದು, ಎನ್ವೈರನ್ಮೆಂಟಲ್ ಇರ್ಬೋದು, ಮೀಡಿಯಾ ಇರ್ಬೋದು, ಪಬ್ಲಿಕೇಶನ್ಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಇವೆಲ್ಲ ಸೆಕ್ಟರ್ಲ್ಲೂ ಕೂಡ ತಿದ್ದುಪಡಿಯನ್ನ ತಗೊಂಬರ್ತಾರೆ. ಈ ಬಿಲ್ ಏನ್ ಮಾಡ್ಬೇಕಂತ ಮಾಡಿದೆಪ್ಪ ಅಂದ್ರೆ ಕೆಲವೊಂದಿಷ್ಟು ಫೈನ್ಸ್ ಏನಿದೆ ಅಂದ್ರೆ ಕೆಲವೊಂದಿಷ್ಟು ಏನು ದಂಡವನ್ನ ಕೊಡ್ತಾರೆ, ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಶಿಕ್ಷೆ ಏನಿದೆಲ್ಲ ಅದನ್ನ ಫೈನ್ಗೆ ಕನ್ವರ್ಟ್ ಮಾಡ್ಬೇಕು, ಪೆನಾಲ್ಟಿಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಕಡೆ ಏನಾಗುತ್ತೆ ಅಂದ್ರೆ ದಂಡವನ್ನ ವಿಧಿಸಬೇಕಾದ್ರೆ ಕೋರ್ಟ್ ಪ್ರಾಸಿಕ್ಯೂಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವುಗಳನ್ನ ಬದಲಾಗಿ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಪೆನಾಲ್ಟಿ ಹಾಕೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸಿಗ್ನಲ್ ಜಂಪ್ ಮಾಡಿದ್ರೆ ಯಾವ ತರನಾಗಿ ಪೊಲೀಸರು ನಮ್ಮ ಮೇಲೆ ಕೇಸ್ ಅನ್ನ ಹಾಕ್ತಾರಲ್ಲ, ಅದೇ ತರನಾಗಿ ಏನಪ್ಪ ಅಂದ್ರೆ ಈ ತಪ್ಪುಗಳನ್ನ ಮಾಡಿದಾಗ ನೀವು ಕೋರ್ಟಿಗೆ ಹೋಗಿ ಅಲ್ಲಿನ ಫೈನ್ ಹಾಕ್ಸೋ ಬದಲಾಗಿ ಡೈರೆಕ್ಟ್ ಆಗಿ ಇಲ್ಲಿ ಪೆನಾಲ್ಟಿ ಆಗುವಂಗೆ ಇವರು ಮಾಡ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಆ ಪನಿಷ್ಮೆಂಟ್ ಕೂಡ ಆಗ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಏನು ಇಂಪ್ರಿಸನ್ಮೆಂಟ್ ಇದೆ ಅಂದ್ರೆ ಆ ಒಂದು ಅಪರಾಧವನ್ನ ಮಾಡಿದ್ರೆ ನಿಮ್ಗೆ ಏನ್ ಜೈಲು ಶಿಕ್ಷೆ ಆಗತ್ತಲ್ಲ ಅದನ್ನು ಕೂಡ ಇಲ್ಲಿ ತೆಗೆದುಹಾಕ್ತಿದ್ದಾರೆ. ಈ ಜನ್ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ನೋಡ್ರಿ ಏನೇನ್ ಕವರ್ ಅನ್ನ ಮಾಡಿದ್ರೆ ಅಂದ್ರೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ಸ್ ಅನ್ನ ಕವರ್ ಮಾಡಿದರೆ, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ಸ್ 1940, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅನ್ನ ಕವರ್ ಮಾಡಿದರೆ, ಫಾರ್ಮಸಿ ಆಕ್ಟ್ 1948 ಅನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ನೋಡ್ರಿ, ಇಷ್ಟನ್ನು ಕವರ್ ಮಾಡಿದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಪ್ರೋಸ್ ಅಂಡ್ ಕಾಸ್ ಬಗ್ಗೆ ಅಂದ್ರೆ ಅನುಕೂಲಗಳು ಮತ್ತೆ ಅನಾನುಕೂಲಗಳ ಮಧ್ಯೆ ಏನಾಗ್ತಿದೆ ಅಂದ್ರೆ ಡಿಬೇಟ್ ಆಗ್ತಾ ಇದೆ. ಜೊತೆಗೆ ನೋಡ್ರಿ, ಇದರಿಂದ ಆಗುವಂತ ಏನು ಹೆಲ್ತ್ ಇಶ್ಯೂಸ್ ಇದೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಡಿಬೇಟ್ ಅನ್ನ ಆಗ್ತಾ ಇದಾರೆ. ಸೊ ನೋಡ್ರಿ, ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಈಗ ನಾವು ಹೇಳೋದಾದ್ರೆ ಇದರಲ್ಲಿ ನೋಡ್ರಿ, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ಸ್ 1940 ಏನಿದೆಲ್ಲ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ವಿರೋಧ ವ್ಯಕ್ತವಾಗ್ತಿದೆ. ಯಾಕೆ ವಿರೋಧ ಆಗ್ತಿದೆ ಅಂದ್ರೆ ನೋಡ್ರಿ, ಈ ಒಂದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ತುಂಬಾ ವಿವಾದಾತ್ಮಕವಾದಂತ ಕಾಯ್ದೆ ಆಗಿದೆ. ಈ ಒಂದು ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ ನಿಯಂತ್ರಣ ಮಾಡುತ್ತೆ. ಈಗ ನೋಡ್ರಿ, ನಾವು ಔಷಧಗಳನ್ನ ಆಮದು ಮಾಡ್ಕೊಂಡ್ರೆ, ಅವುಗಳನ್ನ ಉತ್ಪಾದನೆಯನ್ನ ಮಾಡ್ಕೊಂಡ್ರೆ, ಜೊತೆಗೆ ಅವುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಜೊತೆಗೆ ಅವುಗಳನ್ನ ನಾವು ಮಾರಾಟ ಮಾಡಿದ್ರೆ, ನಮ್ಮ ದೇಶದಲ್ಲಿರ್ಬೋದು ಹೊರಗಡೆ ಇರ್ಬೋದು ಮಾರಾಟ ಮಾಡಿದ್ರೆ, ಆ ಮಾರಾಟ ಮಾಡಕ್ಕಿರುವಂತ ನಿಯಂತ್ರಣ ಕಾಯ್ದೆ ಯಾವ್ದಪ್ಪ ಅಂದ್ರೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ 1940. ಈ ಒಂದು ಕಾಯ್ದೆನೀಗ ತಿದ್ದುಪಡಿ ಮಾಡಿರೋದ್ರಿಂದ ಅಥವಾ ಈ ಒಂದು ಕಾಯ್ದೆಲ್ಲಿ ಏನಾದರೂ ತಪ್ಪು ಮಾಡಿದ್ರಿಂದ ನಿರಪರಾಧೀಕರಣವನ್ನ ಕೊಟ್ಟಿರೋದ್ರಿಂದ ಅಂದ್ರೆ ಕೇವಲ ಫೈನ್ ಅನ್ನ ಹಾಕೋದ್ರಿಂದ ಜೈಲು ಶಿಕ್ಷೆನ ಬಿಟ್ಟಿದ್ರಿಂದ ನೋಡ್ರಿ, ಇದು ತುಂಬಾ ಈಗ ಕಾಂಟ್ರವರ್ಸಿ ಆಗಿದೆ. ಈಗ ಈ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ನೋಡ್ರಿ ನಾಲ್ಕು ಕೆಟಗರಿ ಆದಂತ ಅಪರಾಧಗಳಿದೆ. ಫಸ್ಟ್ ಏನಪ್ಪ ಅಂದ್ರೆ ಅಡಲ್ಟ್ರೇಟೆಡ್ ಡ್ರಗ್ಸ್. ಅಡಲ್ಟ್ರೇಟೆಡ್ ಅಂದ್ರೆ ನೋಡ್ರಿ ಮಿಶ್ರಣ ಮಾಡೋದು, ಕಲಬೆರಕೆ ಮಾಡದಂತ ಡ್ರಗ್ ಅನ್ನ ನಾವು ಇಲ್ಲೇನ ಅಂತ ಕರಿತೀವಿ ಅಂದ್ರೆ ಅಡಲ್ಟ್ರೇಟೆಡ್ ಡ್ರಗ್ ಅಂತ ಕರೆದ್ರೆ. ಸ್ಪ್ಯೂರಿಯಸ್ ಡ್ರಗ್ಸ್ ಅಂದ್ರೆ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಭಾರತದ ಔಷಧಿಗಳು ಹೊರಗಡೆ ವಿದೇಶಕ್ಕೆ ಹೋದಾಗ ಏನಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಸಬ್ಸ್ಟೆನ್ಸ್ ನ ಅವರು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಸ್ಟ್ಲಿಯೆಸ್ಟ್ ಇರುವಂತಹ ಸಬ್ಸ್ಟೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಚೀಫೆಸ್ಟ್ ಸಬ್ಸ್ಟೆಂಟ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತಾರಲ್ಲ ಅದಕ್ಕೆ ನಾವು ಸ್ಪ್ಯೂರಿಯಸ್ ಡ್ರಗ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ನೀವು ಡ್ರಗ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅಲ್ಲಿ ನಿಮಗೆ ಕಂಟೆಂಟ್ ಅಂತ ಇರುತ್ತೆ. ಆ ಕಂಟೆಂಟ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಿದ್ರಿ ಅಂತ ಹೇಳ್ತಾರೆ. ಅದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಬೇಕಾದಂತ ಅವಶ್ಯಕತೆಗಳಿರುವಂತ ಬದಲಾಗಿ ಇನ್ ಬೇರೆಯಾದ ವಸ್ತುಗಳನ್ನ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ತುಂಬಾ ದೇಹಕ್ಕೆ ಹಾರ್ಮ್ಫುಲ್ ಆಗಿರುತ್ತದು ಅಂದ್ರೆ ನೋಡ್ರಿ, ದೇಹಕ್ಕೆ ಯಾವುದೇ ತರನಾಗಿ ಹಾರ್ಮ್ ಇರದೇ ಇರುವಂತಹ ವಸ್ತುಗಳನ್ನ ಹಾಕಿ ಅಲ್ಲಿ ಉತ್ಪಾದನೆಯನ್ನ ಮಾಡ್ರಿ ಅಂದ್ರೆ ಕಡಿಮೆ ಬೆಲೆಗೆ ಏನಪ್ಪ ಅಂದ್ರೆ ಹಾರ್ಮ್ ಇರುವಂತ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಆ ಹೆಸರಾಗಿ ಈ ಒಂದು ಔಷಧವನ್ನ ತಯಾರು ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ಯೂರಿಯಸ್ ಡ್ರಗ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ಮಿಸ್ಲೇಬಲ್ ಡ್ರಗ್ ಅಂದ್ರೆ ಬೇರೆ ಡ್ರಗ್ಸ್ಗೆ ಅಥವಾ ಬೇರೆ ಔಷಧಿಗಳಿಗೆ ಇನ್ಯಾವುದೋ ಔಷಧಗಳ ಹೆಸರನ್ನ ಹಾಕೋದಕ್ಕೆ ನಾವು ಮಿಸ್ಲೇಬಲ್ ಡ್ರಗ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಅಂದ್ರೆ ಈಗ ನೋಡ್ರಿ, ಆ ಔಷಧಗಳನ್ನ ಮಾರೋದಕ್ಕೆ ಒಂದು ಕ್ವಾಲಿಟಿ ಅಂತ ಇರುತ್ತೆ. ಆ ಕ್ವಾಲಿಟಿ ಔಷಧಗಳು ಇರಲಿಲ್ಲ ಅಂದ್ರೆ ಅದನ್ನ ನಾವು ಮಾರಾಟ ಮಾಡಂಗಿಲ್ಲ. ಅಂತ ಮಾರಾಟ ಮಾಡಕ್ ಆಗದಿರುವಂತ ಔಷಧಗಳು ಏನಿದೆಯಲ್ಲ ಅವುಗಳನ್ನು ಕೂಡ ಅವರು ಕ್ಲಾಸಿಫೈ ಅನ್ನ ಮಾಡ್ತಾರೆ. ಒಟ್ಟು ನಾಲ್ಕು ಆಪ್ಷನ್ ಬರುತ್ತೆ, ನಾಲ್ಕು ಅಪರಾಧಗಳು ಬರುತ್ತೆ. ಒಂದೇದ್ ನೋಡ್ರಿ ಅಡಲ್ಟ್ರೇಟೆಡ್ ಅಂದ್ರೆ ಕಲಬೆರಕೆ ಮಾಡಿದಂತ ಔಷಧ. ಎರಡನೇದ್ ಏನಪ್ಪ ಅಂದ್ರೆ ಬೇರೆ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಉತ್ಪಾದನೆ ಮಾಡಿದಂತ ಔಷಧ. ಮೂರನೇದ್ ಏನಪ್ಪ ಅಂದ್ರೆ ಮಿಸ್ಲೇಬಲ್ ಮಾಡಿದಂತ ಔಷಧ. ನಾಲ್ಕನೇದ್ ಏನಪ್ಪ ಅಂದ್ರೆ ಮಾರಾಟಕ್ಕೆ ಮಾಡಲಾಗದಂತ ಅರ್ಹ ಇಲ್ಲದ ಔಷಧ ಅಂತ ಕ್ಲಾಸಿಫೈ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ ಪನಿಷ್ಮೆಂಟ್ ಏನಿದೆ, ಶಿಕ್ಷೆ ಏನಿದೆ, ಅದು ಕೂಡ ಬೇರೆ ಬೇರೆ ತರನಾಗಿದೆ. ಕೆಲವೊಂದಕ್ಕೆ ನೋಡ್ರಿ ಕೇವಲ ಫೈನ್ ಹಾಕಿದ್ರೆ, ಇನ್ ಕೆಲವೊಂದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಫೈನ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಂಪ್ರಿಸನ್ಮೆಂಟ್ ಅನ್ನು ಕೂಡ ಮಾಡ್ತಾರೆ, ಅಂದ್ರೆ ಜೈಲು ಶಿಕ್ಷೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಯಾವ ತಪ್ಪು ಮಾಡಿದರೆ, ಯಾವ ಅಪರಾಧ ಮಾಡಿದ್ರಲ್ಲ, ಅಪರಾಧದ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷೆಯನ್ನ ವಿಧಿಸ್ತಾ ಹೋಗ್ತಾರೆ. ಈ ಒಂದು ತಿದ್ದುಪಡಿಗಳಿಂದ ನೋಡ್ರಿ ಏನ್ ಅನುಕೂಲತೆಗಳು ಮತ್ತೆ ಅನಾನುಕೂಲತೆಗಳು ಇದೆ ಅಂದ್ರೆ, ಈ ಒಂದು ತಿದ್ದುಪಡಿಯಿಂದ ಏನಪ್ಪ ಅಂದ್ರೆ ಹೆಲ್ತ್ ಆಕ್ಟಿವಿಸ್ಟ್ ಅಂದ್ರೆ ಯಾರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರಲ್ಲ ಅಂತ ಆಕ್ಟಿವಿಸ್ಟ್ ಏನಪ್ಪ ಅಂದ್ರೆ ತುಂಬಾ ಶಾರ್ಪ್ ಕ್ರಿಟಿಸೈಸ್ ಅನ್ನ ಮಾಡ್ತಿದ್ದಾರೆ. ಸ್ಪೆಷಲಿ ನೋಡ್ರಿ ಪ್ರದೀಪ್ ರೆಡ್ಡಿ ಅನ್ನೋರು, ಪ್ರಶಾಂತ್ ರೆಡ್ಡಿ ಅನ್ನೋರು ಲಾಯರ್ ಮತ್ತೆ ಕೋ ಆತರ್ ಯಾವ್ದಕ್ಕಪ್ಪ ಅಂದ್ರೆ ದ ಟ್ರೂತ್ ಪಿಲ್ ಅಂತ ಹೇಳಿ ಇವ್ರೇನ್ ಹೇಳ್ತಿದಾರೆ ಅಂದ್ರೆ, ಇಲ್ಲಿ ನಮಗೆ ಈ ತರನಾಗಿ ಕೊಡೋದ್ರಿಂದ ನೋಡ್ರಿ ಎರಡು ಕೌಂಟ್ಸ್ ಬರುತ್ತೆ ಅಥವಾ ಎರಡು ಕನ್ಸರ್ನ್ ಬರುತ್ತೆ ಅಂತ ಹೇಳ್ತಿದ್ದಾರೆ.
ಮೊದಲನೇದ ಏನಪ್ಪ ಅಂದ್ರೆ ಈ ತರನಾಗಿ ನಾವು ಬರೀ ಪೆನಾಲ್ಟಿನ ಇಡೋದ್ರಿಂದ ಏನಾಗುತ್ತಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಏನೀಗ ಕೆಲವೊಬ್ರು ಉತ್ಪಾದಕರು ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಅನ್ನ ಯೂಸ್ ಮಾಡ್ತಿರಲ್ಲ ಅಂದ್ರೆ ಉತ್ಪಾದನೆ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆದಂತ ಔಷಧಗಳನ್ನ ಏನ್ ಯೂಸ್ ಕಚ್ಚಾ ವಸ್ತುಗಳನ್ನ ಏನ್ ಬಳಕೆ ಮಾಡ್ತಿರಲ್ಲ ಔಷಧಗಳಿಗೆ ಅಂತವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಪೆನಾಲ್ಟಿಯಿಂದ ಎಸ್ಕೇಪ್ ಆಗ್ಬಹುದು. ಅಂದ್ರೆ ನೋಡ್ರಿ ಕೋರ್ಟ್ ಮೂಲಕ ಹೋಗಿ ಏನ್ ಪೆನಾಲ್ಟಿಯನ್ನ ಹಾಕ್ತಾರೆ ದಂಡವನ್ನ ವಿಧಿಸ್ತಾರಲ್ಲ ಅವುಗಳನ್ನ ಏನ್ ಮಾಡ್ಬೋದು ಅದರಿಂದ ಏನಪ್ಪ ಅಂದ್ರೆ ಎಸ್ಕೇಪ್ ಆಗ್ಬಹುದು. ಜೊತೆಗೆ ಏನಪ್ಪ ಅಂದ್ರೆ ಇದರಿಂದ ಪೇಷಂಟ್ ಹೆಲ್ತ್ ಮೇಲೆ ಅಂದ್ರೆ ನೋಡ್ರಿ ಯಾರು ಔಷಧಿ ಏನ ತೆಗೆದುಕೊಳ್ತಾರಲ್ಲ ಅವರ ಮೇಲೆ ಇದು ಅಡ್ವರ್ಸ್ ಎಫೆಕ್ಟ್ ಇರುತ್ತೆ ಅಂದ್ರೆ ತುಂಬಾ ದುಷ್ಪರಿಣಾಮವನ್ನ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದಿಷ್ಟು ಔಷಧಗಳಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆಕ್ಟಿವ್ ಇಂಗ್ರೀಡಿಯಂಟ್ ಇರಬೇಕಾಗುತ್ತೆ. ಆ ಆಕ್ಟಿವ್ ಇಂಗ್ರೀಡಿಯಂಟ್ ಇರಲಿಲ್ಲ ಅಂದ್ರೆ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ನಾಟ್ ಫಾರ್ ಸೇಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಇನ್ ಕೇಸ್ ಏನಪ್ಪ ಅಂದ್ರೆ ಆ ಔಷಧಿ ಕರೆಕ್ಟ್ ಆಗಿ ಕರಗ್ಲಿಲ್ಲ ಅಂದ್ರೆ ಅಲ್ಲೇನಾಗುತ್ತೆ ಅಂದ್ರೆ ರೋಗಿಗಿರುವಂತ ರೋಗಗಳು ಕರೆಕ್ಟ್ ಆಗಿ ಟ್ರೀಟ್ ಆಗಲ್ಲ. ಸೊ ನೋಡ್ರಿ ನೀವು ಮಾತ್ರೆನ ನುಂಗಿರ್ತೀರ, ಮಾತ್ರೆನ ನುಂಗಿದಾಗ ಅದು ಕಂಪ್ಲೀಟ್ ಆಗಿ ಕರಗಿ ನೀರಿನಲ್ಲಿ ಕರಗಿ ಅದು ನಿಮ್ ದೇಹಕ್ಕೆ ಕರೆಕ್ಟ್ ಆದಂತ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟಾಗ ಮಾತ್ರ ನಿಮಗೆ ರೋಗ ಕ್ಯೂರ್ ಆಗುತ್ತೆ. ಆ ತರನಾಗಿ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ರೋಗಿಗಿರುವಂತ ರೋಗಗಳು ಕ್ಯೂರ್ ಆಗಲ್ಲ ಅಂತ ಹೇಳಿದ್ದಾರೆ. ಎರಡನೇದ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪೆನಾಲ್ಟಿಯನ್ನ ಕೊಡೋದ್ರಿಂದ ನೋಡ್ರಿ ಯಾರು ಈ ಫಾರ್ಮಸಿಸ್ಟ್ಸ್ ಇದಾರೆ ಅಂದ್ರೆ ನೋಡ್ರಿ ಯಾರು ಔಷಧಗಳ ಉತ್ಪಾದಕರು ಇದಾರಲ್ಲ ಅವರು ಅವ್ರ ಲೈಸೆನ್ಸ್ಗೆ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಉಲ್ಲಂಘನೆಯನ್ನ ಮಾಡಿದ್ರೆ ಅಲ್ಲಿರುವಂತ ಪೆನಾಲ್ಟೀಸ್ ಕೂಡ ಕಮ್ಮಿ ಮಾಡ್ತಿದ್ದಾರೆ. ಸೊ ನೋಡ್ರಿ ಈಗ ಆರೋಗ್ಯದ ವಿಷಯದಲ್ಲಿ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಒಂದು ಕಾಂಪ್ರಮೈಸ್ ಇರ್ಬೋದು. ಯಾಕಂದ್ರೆ ಏನಪ್ಪ ಅಂದ್ರೆ ಎಲ್ಲರ ಆರೋಗ್ಯನು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈಗ ನೋಡ್ರಿ ಈ ಫಾರ್ಮಸಿ ಓನರ್ಸ್ ಅಥವಾ ಈ ಔಷಧಗಳ ಉತ್ಪಾದಕರು ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ತಮ್ಮ ಸ್ಟ್ಯಾಂಡರ್ಡ್ಸ್ ಅನ್ನ ಕಮ್ಮಿ ಮಾಡಿದಾಗ ಅಥವಾ ಏನಪ್ಪ ಅಂದ್ರೆ ಈ ಪೆನಾಲ್ಟಿ ಕಮ್ಮಿ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಲೈಸೆನ್ಸ್ ಏನಿರುತ್ತೆ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅವರು ಉಲ್ಲಂಘನೆಯನ್ನ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ನೋಡ್ರಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆದಂತ ಔಷಧಗಳ ಬಗ್ಗೆ ಏನಪ್ಪ ಅಂದ್ರೆ ಎಸ್ಪೆಷಲಿ ಮೇಡ್ ಇನ್ ಇಂಡಿಯಾ ಅಂತ ಇರುವಂತ ಔಷಧಗಳ ಬಗ್ಗೆ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತ ಒಂದು ಒಳ್ಳೆಯ ಭಾವನೆ ಇಲ್ಲ. ಯಾಕಂದ್ರೆ ನೋಡ್ರಿ ಕೆಲವೊಂದಿಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ದೇಶದ ಔಷಧಗಳನ್ನ ಸೇವಿಸಿ ಅಲ್ಲಿ ಮಕ್ಕಳು ಸಾವಾಗಿರ್ಬೋದು. ಈ ಒಂದು ಘಟನೆಗಳಿಂದ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ತರನಾಗಿ ಔಷಧಿಗಳನ್ನ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಯಾವ ತರನ ಅಂತ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಔಷಧಿಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತಾನು ಸಹ ಜಗತ್ತಿಗೆ ಗುರುತಾಗಿದೆ. ಇಂತಹ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಸರ್ಕಾರ ನೋಡ್ರಿ ಏನು ರೆಗ್ಯುಲೇಟರಿ ಇದೆ ಅಂದ್ರೆ ಏನ್ ಅವರು ನಿಯಂತ್ರಣ ಮಾಡ್ತಾರಲ್ಲ ಅದನ್ನ ಇನ್ನೂ ಕೂಡ ಟೈಟ್ ಮಾಡ್ಬೇಕು. ಬದಲಾಗಿ ಅವ್ರ ಏನಪ್ಪ ಅಂದ್ರೆ ಫುಲ್ ಫ್ರೀಡಮ್ ಅನ್ನ ಕೊಡಬಾರ್ದಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಫಾರ್ಮರ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆದಂತ ವಿಜಯ್ ಓಹಜಾಲ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕಾನೂನುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಕಾಸ್ಟ್ ಟು ಕಂಪ್ನೀಸ್ ಅಂದ್ರೆ ಈಗ ನೋಡ್ರಿ ಈ ಒಂದು ಕಂಪ್ನಿ ಈ ಒಂದು ಗುಳಿಗೆಗಳನ್ನ ಅಥವಾ ಔಷಧಗಳನ್ನ ಉತ್ಪಾದನೆ ಮಾಡಕ್ಕೆ ಎಷ್ಟು ವೆಚ್ಚ ವಹಿಸುತ್ತೆ ಅಂತ ನೋಡಬಾರದು. ಬದಲಾಗಿ ನೋಡ್ರಿ ಔಷಧಗಳನ್ನ ಮಾರುಕಟ್ಟೆಗೆ ತಂದ್ರೆ ಅದರಿಂದ ಆಗುವಂತ ಪ್ರಯೋಜನಗಳೇನು, ಅವ್ರಿಗಿರ್ಬೇಕಾದಂತ ಸೆನ್ಸಿಬಿಲಿಟೀಸ್ ಏನು ಅಂದ್ರೆ ಈಗ ನೋಡ್ರಿ ತಪ್ಪಾದಂತ ಒಂದು ಔಷಧವನ್ನ ತಂದ್ಬಿಟ್ರೆ ಅಲ್ಲಿ ರೋಗಿಯ ಜೀವನವೇ ಹಾಳಾಗುತ್ತೆ. ಹಾಗಾಗಿ ಆ ಒಂದು ಸಂಸ್ಥೆಗಿರುವಂತ ಸೆನ್ಸಿಬಿಲಿಟೀಸ್ ಏನಿರಬೇಕು ಮತ್ತೆ ಅವ್ರಿಗಿರುವಂತ ಜವಾಬ್ದಾರಿಗಳು ಏನಿರಬೇಕು, ಎಸ್ಪೆಷಲಿ ಸಮಾಜದ ಬಗ್ಗೆ ಅವ್ರಿಗೆ ಏನ್ ಕಾಳಜಿಗಳು ಇರ್ಬೇಕಲ್ಲ ಅದ್ರ ಕಡೆಗೆ ಜಾಸ್ತಿ ಗಮನವನ್ನ ಕೊಡಬೇಕಾಗುತ್ತೆ. ಆದ್ರೆ ಈ ಒಂದು ಜನವಿಶ್ವಾಸ ಆಕ್ಟ್ ಅನ್ನ ನೋಡಿದಾಗ ನೋಡ್ರಿ ಅದು ಯಾವುದೇ ತರನಂತ ಕಾಳಜಿ ಅಲ್ಲಿ ಕಾಣಿಸ್ತಾ ಇಲ್ಲ. ಈ ಎಲ್ಲಾ ಕನ್ಸರ್ನ್ಸ್ ಗಳನ್ನ ನೋಡ್ರಿ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಮುಂದೆ ಹೇಳಿದಾಗ ಅವಾಗ ಅವ್ರೇನ್ ರಿಪ್ಲೈ ಕೊಟ್ಟಿದ್ರು ಅಂದ್ರೆ ಡಾಕ್ಟರ್ ಮನ್ಸುಖ್ ಮಾಂಡ್ವಿ ಅವರು ಭಾರತ ಈಗ ಏನಾಗ್ತಿದೆ ಅಂದ್ರೆ ವಿಶ್ವದ ಒಂದು ಫಾರ್ಮಸಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಜಗತ್ತಿಗೆ ಒಂದು ಒಳ್ಳೆಯ ತರನ ಅಂತ ಔಷಧಿಗಳನ್ನ ಕೊಡಬೇಕು. ಜೊತೆಗೆ ನೋಡ್ರಿ ಅದರಿಂದ ಏನಪ್ಪ ಅಂದ್ರೆ ಜಗತ್ತಿಗೆ ಮತ್ತೆ ಎಲ್ಲಾ ದೇಶಕ್ಕೂ ಕೂಡ ಒಳ್ಳೇದಾಗಬೇಕು. ಅದ್ರ ಜೊತೆ ಜೊತೆಗೆ ನೋಡ್ರಿ ಯಾರು ಬಿಸ್ನೆಸ್ ಅನ್ನ ರನ್ ಮಾಡ್ತಿರ್ತಾರೆ, ಯಾರು ಔಷಧಿಗಳನ್ನ ತಯಾರಿಸ್ತಿರ್ತಾರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ರೀಸನೇಬಲ್ ಬೆನಿಫಿಟ್ಸ್ ಅಥವಾ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಫಲಾನುಭವತೆ ಸಿಗ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದ್ರೆ ಕಾನೂನುಗಳನ್ನ ರಾಷನಲೈಸ್ ಮಾಡೋದ್ರಿಂದ ಬ್ಯಾರಿಯರ್ಸ್ ಅನ್ನ ಎಲಿಮಿನೇಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅಂತ ಅವರು ಆನ್ಸರ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಆದ್ರೂ ಕೂಡ ಏನಪ್ಪ ಅಂದ್ರೆ ಸರ್ಕಾರ ಸಾರ್ವಜನಿಕರ ಆರೋಗ್ಯದ ವಿಷಯದಲ್ಲಿ ಯಾವುದೇ ತರನಂತ ಕಾಂಪ್ರಮೈಸ್ ಆಗಬಾರದು. ಆದಷ್ಟು ಲೂಪ್ ಹೋಲ್ಸ್ ಗಳನ್ನ ತಿದ್ದುಪಡಿ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಜನರ ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಕ್ಲೈಮೇಟ್ ಇವೆಂಟ್ಸ್ ಅಂಡ್ ಅಂಬ್ರೆಲಾ ಫಾರ್ ಅರ್ಬನ್ ಹೆಲ್ತ್. ಅಂದ್ರೆ ಇಲ್ಲಿ ನೋಡ್ರಿ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಎಸ್ಪೆಷಲಿ ಈ ಶಹರ ಪಟ್ಟಣಗಳಲ್ಲಿ ಬದುಕ್ತಿರುವಂತ ಈ ಸ್ಲಮ್ ಜನಾಂಗ ಸ್ಲಮ್ ಅಲ್ಲಿ ಇರ್ಬೋದು ಅಥವಾ ಕಡಿಮೆ ಈಗ ನೋಡ್ರಿ ಡೈಲಿ ವೇಜರ್ ಲೇಬರ್ ಆಗಿ ಯಾರು ಬದುಕ್ತಿರ್ತಾರಲ್ಲ ಈ ಹವಾಮಾನ ಬದಲಾವಣೆಯಿಂದ ಅವರ ಜೀವನಕ್ಕೆ ಯಾವ ತರನಾಗಿ ಎಫೆಕ್ಟ್ ಆಗ್ತಿದೆ. ಎಸ್ಪೆಷಲಿ ನೋಡ್ರಿ ಇಲ್ಲಿ ಹೀಟ್ ವೇವ್ಸ್ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಫ್ಲಡ್ಡಿಂಗ್ಸ್ ಇರ್ಬೋದು. ಈ ಫ್ಲಡ್ಡಿಂಗ್ಸ್ ಇಂದ ಅಂದ್ರೆ ಫ್ಲಡ್ಡಿಂಗ್ಸ್ ಅಂದ್ರೆ ನೋಡ್ರಿ ಪ್ರವಾಹಗಳಿಂದ ಯಾವ ರೋಗ ಬರುತ್ತೆ, ಮಳೆ ಬರೋದ್ರಿಂದ ಯಾವ ರೋಗ ಬರುತ್ತೆ ಈ ಒಂದು ವರ್ಕರ್ಸ್ ಗೆ ಅಂದ್ರೆ ನೋಡ್ರಿ ಸ್ಲಮ್ ಅಲ್ಲಿ ಇರೋರು ಅಥವಾ ಕಡಿಮೆ ಜಾಸ್ತಿ ಜನ ನಿಬಿಡ ಇರುವಂತ ಪ್ರದೇಶದಲ್ಲಿ ಬದುಕುವಂತವರು ಅಲ್ಲಿ ಏನಪ್ಪ ಅಂದ್ರೆ ಕರೆಕ್ಟ್ ಆದಂತ ಡ್ರೈನೇಜ್ ಸಿಸ್ಟಮ್ ಇರಲ್ಲ, ಅವ್ರಿಗೆ ಬರುವಂತ ರೋಗಗಳೇನು ಮತ್ತೆ ಅವುಗಳನ್ನ ನಾವು ಯಾವ ತರನಾಗಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದೀವಿ.
ಇತ್ತೀಚೆಗೆ ನೋಡ್ರಿ ಮೀಡಿಯಾಗಳಲ್ಲಿ ಏನು ಹೆಚ್ಚಿನ ಒಂದು ವಿಡಿಯೋಸ್ ಬರ್ತಾ ಇದೆಯಪ್ಪ ಅಂದ್ರೆ ಈಗ ಫ್ಲಡ್ಸ್ ಇಂದ ಏನೇನು ಡೆವಾಸ್ಟೇಷನ್ ಆಗಿದೆ ಅಂದ್ರೆ ಫ್ಲಡ್ಸ್ ಇಂದ ಏನು ಪರಿಣಾಮಗಳಾಗಿದೆ, ಬಿಪರ್ಜಾಯ್ ಇರ್ಬೋದು, ಅದ್ರ ಬಗ್ಗೆ ಇರ್ಬೋದು, ನಾರ್ತ್ ಈಸ್ಟ್ ಇಂಡಿಯಾ ಆದಂತ ಅಸ್ಸಾಂಸ್ ಅಲ್ಲಿ ಏನೇನು ಫ್ಲಡ್ಡಿಂಗ್ ಆಗಿದೆ, ಜೊತೆಗೆ ನೋಡ್ರಿ ಉತ್ತರ ಭಾರತದಲ್ಲಿ ಯಾವ ತರನಾಗಿ ಮಳೆ ಆಗಿ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಕೊಚ್ಚಿ ಹೋಗ್ತಾ ಇದೆ ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ಇಷ್ಟೆಲ್ಲ ಓಕೆ, ಬಟ್ ಏನಪ್ಪ ಅಂದ್ರೆ ಇನ್ನೂ ಒಂದು ನಾವು ಚಾಲೆಂಜ್ ಇರೋದು ಅಥವಾ ಇನ್ನೂ ಒಂದು ಸಮಸ್ಯೆ ಇರೋದು ಏನಪ್ಪ ಅಂದ್ರೆ ಕಾಮನ್ ವೆಕ್ಟರ್ ಬ್ರೋನ್ ಡಿಸೀಸಸ್ ಅಂದ್ರೆ ನೋಡ್ರಿ ಇಲ್ಲೇನ ಅಂದ್ರೆ ಮಳೆಗಾಲ ಬಂದ್ ಹೋದ್ಮೇಲೆ ನೀರ್ ನಿಂತ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ನೀರಿನಿಂದ ಹರಡುವಂತ ರೋಗಗಳು ಬರುತ್ತೆ. ಯಾವ್ಯಾವ ರೋಗಗಳು ಬರುತ್ತಪ್ಪ ಅಂದ್ರೆ ಎಸ್ಪೆಷಲಿ ನೋಡ್ರಿ ಟೈಫಾಯ್ಡ್ ಬರುತ್ತೆ, ಕೊಲೆರಾ ಬರುತ್ತೆ, ಡಿಸೆಂಟ್ರಿ ಬರುತ್ತೆ, ಲಿಪ್ಟೋಸ್ಪೀರಿಯಸ್ ಬರುತ್ತೆ, ಮಲೇರಿಯಾ ಬರುತ್ತೆ, ಡೆಂಗೆ ಬರುತ್ತೆ. ಇವುಗಳೇನಪ್ಪ ಅಂದ್ರೆ ಎಲ್ಲಿ ಮಳೆ ಜಾಸ್ತಿ ಆಗಿರುತ್ತಲ್ಲ ಆ ಪ್ರದೇಶದಲ್ಲಿ ಹೆಚ್ಚೆಚ್ಚು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ನೋಡ್ರಿ ನಾವ್ ಇಲ್ಲೇನ್ ಮಾಡ್ಬೇಕಾಗತ್ತಂದ್ರೆ ಈ ಏರಿಯಾಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕಂಡಕ್ಟಿವ್ ವೆದರ್ ಏನಿರುತ್ತೆ ಅಂದ್ರೆ ಈ ರೋಗಗಳು ಹರಡೋದಕ್ಕೆ ಏನ್ ಕಂಡಕ್ಟಿವ್ ವೆದರ್ ಇರುತ್ತಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಅಲ್ಲಿ ಆ ರೋಗಗಳನ್ನ ಹರಡದಂಗೆ ನಾವು ತಡೆ ಹಿಡಿಬೇಕಾಗತ್ತೆ. ಈ ಹವಾಮಾನ ಬದಲಾವಣೆಯನ್ನು ನೋಡ್ರಿ ಎಲ್ಲಾ ಜನರಿಗೂ ಕೂಡ ಬೇರೆ ಬೇರೆ ವಿಧದಲ್ಲಿ ಎಫೆಕ್ಟ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಎಸ್ಪೆಷಲಿ ನೋಡ್ರಿ ಈಗ ಹವಾಮಾನ ಬದಲಾವಣೆಯಿಂದ ಹೆಚ್ಚು ಹೀಟ್ ವೇವ್ಸ್ ಬರುತ್ತೆ, ಮಳೆ ಆಗುತ್ತೆ, ಚಳಿ ಬರುತ್ತೆ. ಇದರಿಂದ ಬೇರೆ ಬೇರೆ ಜನರಿಗೆ ಏನಪ್ಪಾ ಅಂದ್ರೆ ಎಫೆಕ್ಟ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಯಾರಿಗೆ ಹೆಚ್ಚಿನ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡ್ರಿ ಅರ್ಬನ್ ಏರಿಯಾಸ್ ಅಲ್ಲಿ ಇರುವಂತ ಹೌಸ್ ಹೋಲ್ಡ್ಸ್ ಗೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯಾರು ಸ್ಲಮ್ ಅಲ್ಲಿ ಬದುಕ್ತಾ ಇದ್ದಾರೆ ಅಥವಾ ಯಾರು ಈ ಲೀಸ್ಟ್ ಡೆವಲಪ್ಡ್ ಪಾರ್ಟ್ಸ್ ಅಂದ್ರೆ ನೋಡ್ರಿ ಶಹರದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಭಾಗಗಳಿರುತ್ತೆ ಅಲ್ಲಿ ಯಾವುದೇ ತರನಂತ ಡೆವಲಪ್ಮೆಂಟ್ ಇರಲ್ಲ, ಅಭಿವೃದ್ಧಿಯನ್ನ ಹೊಂದಿರಲ್ಲ, ಅಂತಲ್ಲಿ ಬದುಕ್ತಿರ್ತಾರಲ್ಲ ಅವ್ರ ಆರೋಗ್ಯದ ಮೇಲೆ ಏನಪ್ಪಾ ಅಂದ್ರೆ ಇದು ಹೆಚ್ಚಿನ ದುಷ್ಪರಿಣಾಮವನ್ನ ಬೀರುತ್ತೆ. ಸೊ ನೋಡ್ರಿ ಇವ್ರು ತುಂಬಾ ಏನಪ್ಪಾ ಅಂದ್ರೆ ವಲ್ನರೇಬಲ್ ಗುಂಪ್ ಆಗಿರ್ತಾರೆ. ಯಾಕಂದ್ರೆ ನೋಡ್ರಿ ಇದರಲ್ಲಿ ಬಹಳಷ್ಟು ಜನ ಏನಾಗಿರ್ತಾರೆ ಅಂದ್ರೆ ಈ ಸ್ಲಮ್ಸ್ ಅಲ್ಲಿ ಮತ್ತೆ ಈ ಕಾಲನೀಸ್ ಅಲ್ಲಿ ಏನ್ ಸೆಟಲ್ಮೆಂಟ್ ಆಗಿರ್ತಲ್ಲ ಅವ್ರೇನಪ್ಪ ಅಂದ್ರೆ ಬಡವರಾಗಿರ್ತಾರೆ. ಜೊತೆಗೆ ನೋಡ್ರಿ ಅವ್ರೇನಂದ್ರೆ ಇನ್ಫಾರ್ಮಲ್ ವರ್ಕರ್ ಅಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ತರನಂತ ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ಜಾಬ್ ಸೆಕ್ಯೂರಿಟಿ ಇರಲ್ಲ, ಬದಲಾಗಿ ಅವರು ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಅರ್ಬನ್ ಎಕಾನಮಿಲಿ ಅಂದ್ರೆ ಶಹರ ಪಟ್ಟಣದ ಆರ್ಥಿಕತೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಸೆಕ್ಯೂರಿಟಿ ಬೆನಿಫಿಟ್ಸ್ ಕೂಡ ಇರೋದಿಲ್ಲ. ಅಂದ್ರೆ ನೋಡ್ರಿ ನಿಮಗೆ ಏನು ಸೆಕ್ಯೂರಿಟಿ ಇರೋದಿಲ್ಲ, ನಿಮ್ಗೆ ಯಾವಾಗ ಏನಾಗುತ್ತೆ ಏನಾಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇನ್ಫಾರ್ಮಲ್ ಕೆಲಸ ಮಾಡೋದ್ರಿಂದ ನೋಡ್ರಿ ಆ ಸೆಕ್ಟರ್ ಇವತ್ತು ಇರ್ಬೋದು ನಾಳೆ ಹೋಗ್ಬೋದು. ಹಾಗಾಗಿ ನಿಮ್ಗೆ ಸಾಮಾಜಿಕ ಭದ್ರತೆ ಇಲ್ಲಿ ಇರುವುದಿಲ್ಲ. ಇತ್ತೀಚೆಗೆ ನೋಡ್ರಿ ಆಥರ್ಸ್ ಒಂದು ವರದಿಯನ್ನ ಮಾಡಿದ್ರೆ ಈ ವರದಿಯನ್ನ ಅವ್ರೇನಪ್ಪ ಅಂದ್ರೆ ಈ ಒಂದು ಇಂಡಿಯಾ ಜರ್ನಲ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋದ್ರಲ್ಲಿ ಏನಪ್ಪಾ ಅಂದ್ರೆ ಪಬ್ಲಿಕೇಶನ್ಸ್ ನ ಮಾಡಿದ್ರೆ ಇಲ್ಲಿ ಎರಡು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸರಿ ಯಾರು ಬಡವರು ಇದ್ದಾರೆ, ಜೊತೆಗೆ ಏನಪ್ಪಾ ಅಂದ್ರೆ ಯಾರು ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿತಿಗತಿ ಸರಿಯಾಗಿಲ್ಲ ಅಂತವರು ಮಲೇರಿಯಾಕ್ ಎಕ್ಸ್ಪೋಸ್ ಆಗೋದೇನಿದೆಯಲ್ಲ ಅದು ನೋಡ್ರಿ ಅರ್ಬನ್ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಜಾಸ್ತಿ ಆಗಿರುತ್ತೆ ಕಂಪೇರ್ ಟು ಏನಪ್ಪಾ ಅಂದ್ರೆ ರೂರಲ್ ಹೌಸ್ ಹೋಲ್ಡ್ಸ್. ಅಂದ್ರೆ ಈಗ ಯಾರು ಬಡವರು ಇದ್ದು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಯಾವುದೇ ತರನಂತ ಸೋಷಿಯಲ್ ಸೆಕ್ಯೂರಿಟಿ ಇರಲ್ಲ ಅಂತವ್ರ ಏನಪ್ಪಾ ಅಂದ್ರೆ ಮಲೇರಿಯಾಕ್ ಎಲ್ಲಿ ಹೆಚ್ಚಿನ ತುತ್ತು ಆಗ್ತಾರೆ ಅಂದ್ರೆ ಶಹರ ಪಟ್ಟಣಗಳಲ್ಲಿರುವಂತವ್ರು ಹೆಚ್ಚಿನ ತುತ್ತಾಗ್ತಾರೆ, ಬದಲಾಗಿ ಹಳ್ಳಿಗಳಲ್ಲಿ ಇರೋರ್ಗಿಂತ ಶಹರದಲ್ಲಿ ಇರೋರೇ ಹೆಚ್ಚಿನದಾಗಿ ತುತ್ತಾಗ್ತಾರೆ. ಅದೇ ತರ ನೋಡ್ರಿ ಅವ್ರಿಗೆ ಮಲೇರಿಯಾನು ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಡೆಂಗ್ಯು ಕೂಡ ಅವ್ರಿಗೆ ಹೆಚ್ಚಿನದಾಗಿ ಎಫೆಕ್ಟ್ ಆಗುತ್ತೆ. ಎರಡನೇದೇನಪ್ಪ ಅಂದ್ರೆ ಈಗ ಯಾವ ಒಂದು ರಾಜ್ಯಗಳಲ್ಲಿ ನೋಡ್ರಿ ಹೈ ವಲ್ನರೇಬಲ್ ರಾಜ್ಯಗಳಿದಾವೆ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಅತಿ ಹೆಚ್ಚು ಜನ ಸ್ಲಮ್ ಅಲ್ಲಿ ಬದುಕ್ತಿದಾರಲ್ಲ ಅಂತಲ್ಲಿ ಏನಪ್ಪ ಅಂದ್ರೆ ಕ್ಲೈಮೇಟಿಕ್ ಕಂಡೀಷನ್ಸ್ ಹೈ ಇದ್ರೆ ಅಂದ್ರೆ ಅಲ್ಲಿ ವೇರಿಯೇಷನ್ಸ್ ನೋಡ್ರಿ ಮಳೆ ಆಗೋದಿರ್ಲಿ ಚಳಿ ಇರಲಿ ಬಿಸಿಲು ಇರಲಿ ಜಾಸ್ತಿ ಆಗ್ತಾ ಹೋದ್ರೆ ಅಂತಲ್ಲಿ ಮಲೇರಿಯಾ ಜಾಸ್ತಿ ಆಗುವಂತ ಸಂಭವತೆನೂ ಕೂಡ ಜಾಸ್ತಿ ಇರುತ್ತೆ. ಈ ಮಳೆ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರದ ನೀರಿನಿಂದ ಹರಡುವಂತ ರೋಗಗಳೇನಿದೆಯಲ್ಲ ಆ ರೋಗಗಳನ್ನ ನಿಯಂತ್ರಣ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ರಿ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಹೆಚ್ಚಿನ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಆ ರೋಗ ಮತ್ತೆ ಬೇರೆ ಕಡೆ ಹರಡದೇ ಇರಂಗೆ ಅವ್ರಿಗೆ ಇನ್ನೂ ಒಂದು ಕೂಡ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ನೋಡ್ರಿ ಇಲ್ಲಿ ಅವ್ರಿಗೆ ಟೈಮ್ ಪ್ರೆಷರ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ನೋಡ್ರಿ ಈ ಮಲೇರಿಯಾ ರೋಗ ಇರ್ಬೋದು ಬೇರೆ ಬೇರೆ ಏನಪ್ಪಾ ಅಂದ್ರೆ ನೀರಿನಿಂದ ಹರಡುವಂತ ರೋಗಗಳನ್ನು ನಿಲ್ಲಿಸಬೇಕಾದ್ರೆ ಬೇರೆ ಬೇರೆ ಮಿನಿಸ್ಟರ್ಸ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೋಆರ್ಡಿನೇಟ್ ಅನ್ನ ಮಾಡ್ಬೇಕಾಗತ್ತೆ. ಕೇವಲ ಒಂದು ರಾಜ್ಯದೊಳಗೆ ಮಾತ್ರ ಕೋಆರ್ಡಿನೇಟ್ ಮಾಡಂಗಿಲ್ಲ, ಬದಲಾಗಿ ರಾಜ್ಯದ ಹೊರಗೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯದ ಮಧ್ಯದಲ್ಲಿ ಈ ಒಂದು ಸಹಕಾರ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಆತರ ಈ ಕಾರಣವನ್ನ ಕೊಡ್ತಿದ್ದಾರೆ ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾಗ್ಬೋದಪ್ಪ ಅಂದ್ರೆ ಮೈಗ್ರೇಟ್ ಆಗ್ಬೋದು ಅಥವಾ ಮೂವ್ಮೆಂಟ್ ಅನ್ನ ಮಾಡ್ಬೋದು. ಈಗ ನೋಡ್ರಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ಏನಂದ್ರೆ ಮಲೇರಿಯಾ ಬಂದಿರುತ್ತೆ, ಅವನೇನ್ ಮಾಡ್ಬೋದು ಅಂದ್ರೆ ಟ್ರೈನ್ ಮೂಲಕ ಬಸ್ ಮೂಲಕ ಕೇರಳಕ್ಕೆ ಹೋಗ್ಬೋದು, ಆಂಧ್ರಪ್ರದೇಶಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು. ಹಾಗಾಗಿ ಅಲ್ಲಿನ ಜನಕ್ಕೆ ಮತ್ತೆ ರೋಗ ಹರಡುವಂತ ಸಂಭವತೆ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೇವಲ ರಾಜ್ಯದ ಒಳಗೆ ಮಾತ್ರ ನೀವು ಸಹಕಾರ ಕೊಡಂಗಿಲ್ಲ, ಬದಲಾಗಿ ರಾಜ್ಯದ ಹೊರಗೇನು ಕೂಡ ನೀವು ಸಹಕಾರವನ್ನ ಕೊಡಬೇಕಾಗತ್ತೆ. ಅವಾಗ ಸಹಕಾರ ಕೊಟ್ಟಾಗ ಮಾತ್ರ ನೋಡ್ರಿ ಈ ಒಂದು ಮಲೇರಿಯಾ ಅಥವಾ ಈ ಒಂದು ನೀರಿನಿಂದ ಬರುವಂತ ರೋಗಗಳೇನಿದೆಯಲ್ಲ ಅವುಗಳನ್ನ ಕಂಟ್ರೋಲ್ ಮಾಡಕ್ಕಾಗತ್ತೆ.
ಈಗ ನೋಡ್ರಿ ನಮ್ಮ ದೇಶದಲ್ಲಿರ್ಬೋದು ಅಥವಾ ನಮ್ಮ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅನ್ಪ್ರಿಡಿಕ್ಟೇಬಲ್ ಕ್ಲೈಮ್ಯಾಟಿಕ್ ಇವೆಂಟ್ಸ್ ಅಂದ್ರೆ ನೋಡ್ರಿ ನಾವು ಯಾವುದೇ ತರನಾಗಿ ಪ್ರಿಡಿಕ್ಟ್ ಮಾಡದೇ ಇರುವಂತಹ ವಾತಾವರಣದಲ್ಲಿ ಬದಲಾವಣೆಗಳು ಜಾಸ್ತಿ ಆಗದಿರೋದ್ರಿಂದ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಏನಿದೆಲ್ಲ ಅದನ್ನ ನಾವು ಏನಪ್ಪ ಅಂದ್ರೆ ಸದೃಢವಾಗಿ ಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಶಹರ ಮಟ್ಟದಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆಯಲ್ಲ ಅದು ತುಂಬಾ ಸದೃಢವಾಗಿರ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ತರನ ಅಂತ ಸದೃಢವಾದಂತಹ ಸಿಸ್ಟಮ್ ನೋಡ್ರಿ ಯಾರು ತುಂಬಾ ವಲ್ನರೇಬಲ್ ಪಾಪ್ಯುಲೇಷನ್ಸ್ ಇದಾರೆ ಅಂದ್ರೆ ನೋಡ್ರಿ ಯಾರು ತುಂಬಾ ಬಡವರು ಇದಾರೆ, ಯಾರೇನಪ್ಪ ಅಂದ್ರೆ ಈ ಶಹರ ಪಟ್ಟಣಗಳಲ್ಲಿ ಸ್ಲಮ್ ಅಲ್ಲಿ ಬದುಕ್ತಿದ್ದಾರೆ, ಪೆರಿ ಅರ್ಬನ್ ಏರಿಯಾದಲ್ಲಿ ಬದುಕ್ತಿದ್ದಾರಲ್ಲ ಅಂತವ್ರ ಮೇಲೆ ಫೋಕಸ್ ಮಾಡ್ಬೇಕು. ಆಮೇಲೆ ನೋಡ್ರಿ ಈ ಒಂದು ಸದೃಢವಾದಂತಹ ಸಿಸ್ಟಮ್ ಅಂದ್ರೆ ಯಾವ ತರನ ಅಂತ ಸದೃಢವಾದ ಆರೋಗ್ಯದ ಸಿಸ್ಟಮ್ ಇರ್ಬೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂದಾಗ ರೆಸ್ಪಾಂಡ್ ಮಾಡಕ್ ಆಗ್ತಿರ್ಬೇಕು. ಅಂದ್ರೆ ನೋಡ್ರಿ ತುರ್ತು ಪರಿಸ್ಥಿತಿ ಬಂದ್ರೆ ಆ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸುವಂತ ಶಕ್ತಿ ಇರಬೇಕು. ಜೊತೆಗೆ ನೋಡ್ರಿ ಏನೇ ಹೊಸದಾಗಿ ಏನಾದ್ರೂ ರೋಗಗಳು ಬರ್ತಿದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಮುಂಚೆನೆ ಪ್ರಿಪೇರ್ ಆಗಿರ್ಬೇಕು. ಅಂದ್ರೆ ನಮ್ಮ ಸದೃಢವಾದ ಆರೋಗ್ಯ ಸಿಸ್ಟಮ್ ಯಾವ ತರನಾಗಿರ್ಬೇಕಂದ್ರೆ ಹೊಸದಾಗಿ ಇನ್ನೊಂದೇನೋ ಹೊಸ ರೋಗ ಬರ್ತಾ ಇದೆ ಅಥವಾ ವರ್ಷ ಈ ವರ್ಷನೂ ಕೂಡ ಅದೇ ರೋಗ ರಿಪೀಟ್ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ಅವ್ರು ಏನಪ್ಪ ಅಂದ್ರೆ ತುಂಬಾ ಪ್ರಿಪರೇಷನ್ ಅನ್ನ ತಯಾರಿಯನ್ನ ಮಾಡಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಸಾರ್ವಜನಿಕರ ಆರೋಗ್ಯಕ್ಕೆ ಏನ್ ಬೇಕಲ್ಲ ಅದ್ರ ತಕ್ಕಾಗಿ ಅವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ಚೇಂಜಸ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ತುಂಬಾ ಮಹತ್ವವಾಗಿರೋದ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನಾವು ಅರ್ಬನ್ ಪ್ರೈಮರಿ ಹೆಲ್ತ್ ಸಿಸ್ಟಮ್ ಏನಿಲ್ಲ ಅಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕಾಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವ ಏರಿಯಾಸ್ ಮೇಲೆ ನಾವು ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕಾಗಿದೆ ಅಂದ್ರೆ ಎಲ್ಲಿ ನೋಡ್ರಿ ತುಂಬಾ ವಲ್ನರೇಬಲ್ ಜನಾಂಗದವರು ಇದಾರಲ್ಲ ಎಸ್ಪೆಷಲಿ ಈ ಒಂದು ಹವಾಮಾನ ಬದಲಾವಣೆಯಿಂದ ಅವರ ಜೀವನಕ್ಕೆ ಏನ್ ಎಫೆಕ್ಟ್ ಆಗುತ್ತಲ್ಲ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡಬೇಕಾಗಿದೆ. ಸೊ ನೋಡ್ರಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಪ್ರಾಥಮಿಕ ಆರೋಗ್ಯದ ಮೇಲೆ ಏನಪ್ಪಾ ಅಂದ್ರೆ ಅತಿ ಕಡಿಮೆ ಸ್ಪೆಂಡ್ ಅನ್ನ ಮಾಡ್ತಾ ಇದೀವಿ. ನಾವು ಸ್ಥಳೀಯವಾಗಿ ಶಹರ ಪಟ್ಟಣಗಳ ಲೋಕಲ್ ಅರ್ಬನ್ ಲೋಕಲ್ ಬಾಡೀಸ್ ಅನ್ನ ತೆಗೆದುಕೊಂಡಾಗ ಅಲ್ಲೇನ್ ಸ್ಪೆಂಡಿಂಗ್ ಅನ್ನ ಮಾಡ್ತಿದ್ವಲ್ಲ ಅದು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬೂಸ್ಟಿಂಗ್ ಅನ್ನ ಮಾಡ್ತು ಆದ್ರೂ ಕೂಡ ಏನಪ್ಪಾ ಅಂದ್ರೆ ಶಹರ ಪಟ್ಟಣಗಳಲ್ಲಿರುವಂತಹ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವೇನ್ ಸ್ಪೆಂಡಿಂಗ್ ಅನ್ನ ಮಾಡ್ತಿದ್ವಿ ಖರ್ಚು ಮಾಡ್ತಿದ್ವಿ ಅದು ತುಂಬಾ ಕಮ್ಮಿ ಇದೆ. ಯಾಕೆ ಈ ತರನ ಕಮ್ಮಿ ಇದೆ ಅಂದ್ರೆ ನೋಡ್ರಿ ಅರ್ಬನ್ ಲೋಕಲ್ ಬಾಡೀಸ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ರೆವಿನ್ಯೂ ಅನ್ನ ಜನರೇಟ್ ಮಾಡ್ತಾ ಇದೆ. ಸೊ ನೋಡ್ರಿ ಅರ್ಬನ್ ಏರಿಯಾಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿನ ಕಾರ್ಪೊರೇಷನ್ಸ್ ಇರ್ಬೋದು ಅಥವಾ ಅಲ್ಲಿರುವಂತಹ ಪಟ್ಟಣ ಪಂಚಾಯತ್ ಇರ್ಬೋದು ಬೇರೆ ಬೇರೆ ಪಂಚಾಯತ್ ಅವರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಟ್ಯಾಕ್ಸ್ ಹಾಕಿ ರೆವಿನ್ಯೂ ಅನ್ನ ಜನರೇಟ್ ಮಾಡ್ತಾರೆ. ಆ ರೆವಿನ್ಯೂ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇರೋದ್ರಿಂದ ಈ ಒಂದು ಪ್ರೋಗ್ರೆಸ್ ಅನ್ನ ಇಲ್ಲಿ ನಮಗೆ ಸಾಧಿಸಕ್ಕೆ ಆಗ್ತಾ ಇಲ್ಲ. ಜೊತೆಗೆ ನೋಡ್ರಿ ಶಹರದಲ್ಲಿರುವಂತಹ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಕೆಲಸ ಏನಾಗಿರುತ್ತಪ್ಪ ಅಂದ್ರೆ ಅವ್ರದ್ದೊಂದು ಜವಾಬ್ದಾರಿ ಇರುತ್ತೆ ಏನಂದ್ರೆ ಯಾವ್ದಾದ್ರು ಹೊಸ ರೋಗ ಬರ್ತಾ ಇದೆ ಅಂದ್ರೆ ಅದನ್ನ ತಡೆ ಹಿಡಿಯೋದು. ಜೊತೆಗೆ ನೋಡ್ರಿ ಇನ್ನೂ ಕೂಡ ಏನಪ್ಪ ಅಂದ್ರೆ ಆ ರೋಗದಿಂದ ಯಾರದೇ ತರನಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿ ಆಗ್ತಿರಾಗೆ ನೋಡ್ಕೋಬೇಕಾಗಿದ್ದು ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಇನ್ನೂ ಒಂದು ಎಸೆನ್ಷಿಯಲ್ ಏನಪ್ಪಾ ಅಂದ್ರೆ ಈ ತರದ ನಾವು ಅರ್ಬನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆಯಲ್ಲ ಶಹರ ಪಟ್ಟಣದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಇನ್ನೂ ಕೂಡ ಸದೃಢವಾಗಿ ಮಾಡ್ಬೇಕಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಸ್ಟ್ಯಾಟ್ಯುಟರಿ ಫಂಡ್ ಅನ್ನ ಕೊಡಬೇಕಾಗತ್ತೆ. ಅಂದ್ರೆ ಪ್ರತಿ ವರ್ಷ ಇಲ್ಲೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲವೊಂದಿಷ್ಟು ಹಣವನ್ನ ಒದಗಿಸಬೇಕಾಗತ್ತೆ, ನಿಧಿಯನ್ನ ಒದಗಿಸಬೇಕಾಗತ್ತೆ. ಎಸ್ಪೆಷಲ್ ನೋಡ್ರಿ ಫೈನಾನ್ಸ್ ಕಮಿಷನ್ಸ್ ಏನ್ ಮಾಡ್ಬೇಕಾಗತ್ತಂದ್ರೆ ಈ ತರದ ವಲ್ನರೇಬಲ್ ಅರ್ಬನ್ ಏರಿಯಾಸ್ಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಕೆಲವೊಂದಿಷ್ಟು ಗ್ರಾಂಟ್ ಅನ್ನ ಕೊಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಏನಪ್ಪ ಅಂದ್ರೆ ಶಹರ ಪಟ್ಟಣದಲ್ಲಿ ಎಸ್ಪೆಷಲಿ ಸಮಗಳಲ್ಲಿ ಯಾವ್ದು ಬರುತ್ತಿರ್ತಾರಲ್ಲ ಅಂತವ್ರ ಆರೋಗ್ಯವನ್ನು ಇನ್ನೂ ಕೂಡ ಉತ್ತಮಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಏನೆಲ್ಲ ಸುಧಾರಣೆಗಳನ್ನ ಮಾಡ್ಕೋಬೇಕಂದ್ರೆ ನೋಡ್ರಿ ಈ ಶಹರ ಪಟ್ಟಣಗಳಲ್ಲಿ ಏನಪ್ಪ ಅಂದ್ರೆ ಹೆಲ್ತ್ ಗವರ್ನೆನ್ಸ್ ಅಂದ್ರೆ ಈಗ ನೋಡ್ರಿ ಆರೋಗ್ಯದ ಆಡಳಿತವನ್ನು ನಾಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈ ಆರೋಗ್ಯದ ಬಗ್ಗೆ ಬಂದಾಗ ನೋಡ್ರಿ ಅಲ್ಲಿ ಮಲ್ಟಿಪಲ್ ಏಜೆನ್ಸ್ ಏನ್ ಮಾಡುತ್ತಂದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಸೊ ನೋಡ್ರಿ ಇವುಗಳೆಲ್ಲ ಕೂಡ ಏನಪ್ಪ ಅಂದ್ರೆ ಫ್ರಾಗ್ಮೆಂಟ್ ಆಗಿದೆ ಅಂದ್ರೆ ಭಾಗ ಭಾಗವಾಗಿ ಹೋಗಿದ್ದಾವೆ. ಜೊತೆಗೆ ಅವರು ಅವ್ರಿಗೆ ಬೇಕಾದಂತ ಇನ್ಫಾರ್ಮೇಶನ್ಸ್ ಅಂದ್ರೆ ಅವ್ರದೇನ್ ಜವಾಬ್ದಾರಿ ಇರುತ್ತಲ್ಲ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ರಿ ಖಾಸಗಿ ವಲಯದವರು ಹೆಚ್ಚಿನ ಡಾಮಿನೆನ್ಸ್ ಅನ್ನ ತೋರಿಸ್ತಿರೋದ್ರಿಂದ ಅಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ನೋಡ್ರಿ ಈ ಪ್ರೈವೇಟ್ ಕ್ಲಿನಿಕ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಏನಪ್ಪ ಅಂದ್ರೆ ಇವರ ಒಂದು ಹಾವಳಿಯಲ್ಲಿ ಏನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯಕ್ಕೆ ಅಥವಾ ಪ್ರಾಥಮಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಫೋಕಸ್ ಅನ್ನ ಕೊಡಕ್ ಆಗ್ತಾ ಇಲ್ಲ. ಸೊ ನೋಡ್ರಿ COVID-19 ಪ್ಯಾಂಡಮಿಕ್ ಅಲ್ಲಿ ನಮ್ಗೆ ಏನ್ ಅನುಭವ ಆಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ನಾವ್ ಏನ್ ಬೇಕಾಗುತ್ತೆ ಅಂದ್ರೆ ಹೆಚ್ಚಿನ ಸಹಕಾರ ಬೇಕಾಗುತ್ತೆ. ಬೇರೆ ಬೇರೆ ಏನ್ ಆಕ್ಟ್ರೆಸ್ ಇದಾರೆ ಅಥವಾ ಬೇರೆ ಬೇರೆ ಏನ್ ಇವ್ರು ಇದಾರಲ್ಲ ಅಲ್ಲಿ ಹೆಚ್ಚಿನ ಸಹಕಾರ ಬೇಕಾಗುತ್ತೆ. ಎಸ್ಪೆಷಲಿ ನೋಡ್ರಿ ಅವ್ರ ಏನ್ ಮಾಡ್ಬೇಕಂದ್ರೆ ತಮಗೆ ಏನ್ ನಾಲೆಜ್ ಇದೆ ಅಥವಾ ತಮಗೆ ಏನ್ ದತ್ತಾಂಶ ಸಿಕ್ಕಿದೆ ಅದನ್ನ ಶೇರಿಂಗ್ ಮಾಡ್ಬೇಕಾಗತ್ತೆ. ಜೊತೆಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮುಂದೆ ಈ ರೋಗ ಇನ್ನೊಂದು ಏರಿಯಾ ಹರಡದೆ ಇರೋ ತರನಾಗಿ ಅವ್ರು ನೋಡ್ಕೋಬೇಕಾಗತ್ತೆ. ಆಮೇಲೆ ನೋಡ್ರಿ ಕ್ಯೂರೇಟಿವ್ ಫಂಕ್ಷನ್ಸ್ ಏನಿರುತ್ತೆ ಅದನ್ನು ಕೂಡ ಮಾಡ್ಬೇಕಾಗತ್ತೆ. ಯಾವ ತರನಾಗಿ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ಬೇಕು ಆ ಚಿಕಿತ್ಸೆ ಕೊಡುವಂತ ಪ್ರಾಕ್ಟೀಸ್ ಅನ್ನು ಮಾಡ್ಬೇಕಾಗತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ರೆಗ್ಯುಲೇಷನ್ ರೇಟ್ಸ್ ಮತ್ತೆ ಸ್ಟ್ಯಾಂಡರ್ಡ್ಸ್ ಏನಿರುತ್ತಲ್ಲ ಆ ಗುಣಮಟ್ಟವನ್ನ ಉನ್ನತಗೊಳಿಸಬೇಕಾಗತ್ತೆ. ಇನ್ನೂ ಒಂದೇನಪ್ಪ ಅಂದ್ರೆ ಸರ್ವಿಲೆನ್ಸ್ ಮತ್ತೆ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಏನಿದೆಯಲ್ಲ ಅದನ್ನ ಇಂಟಿಗ್ರೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ನೋಡ್ರಿ
ಎಲ್ಲಿ ರೋಗ ಬಂದಿದೆ ಎಲ್ಲಿ ರೋಗ ಬಂದಿಲ್ಲ ಅನ್ನೋದನ್ನ ಏನಪ್ಪ ಅಂದ್ರೆ ತುಂಬಾ ಸಮಗ್ರವಾಗಿ ತಿಳಿಸೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವಿಲೆನ್ಸ್ ಪ್ರೋಗ್ರಾಮ್ ಅನ್ನ ತರಬೇಕಾಗತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಯೂನಿವರ್ಸಲೈಸ್ ಮಾಡಿಕೊಂಡು ಕಾಂಪ್ರಿಹೆನ್ಸಿವ್ ಆಗಿ ಇಟ್ಕೊಂಡು ಸ್ಟ್ರೆಂಥನ್ ಅನ್ನು ಕೂಡ ಮಾಡಬೇಕಾಗತ್ತೆ. ಇಷ್ಟು ಕಾಂಪ್ಲೆಕ್ಸ್ ಆಗಿರುವಂತ ನೋಡ್ರಿ ಹೆಲ್ತ್ ಸಿಸ್ಟಮ್ ಏನಿದೆ, ಜೊತೆ ಕ್ಲೈಮೇಟ್ ಕ್ರೈಸಿಸ್ ಜಾಸ್ತಿ ಆಗಿರೋದ್ರಿಂದ ಈಗ ನಾವೇನು ವರ್ಟಿಕಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಮಾಡ್ತಿದ್ವಲ್ಲ ಅದಕ್ಕಿಂತ ಬದಲಾಗಿ ನಾವೇನಪ್ಪ ಅಂದ್ರೆ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಹೆಲ್ತ್ ಸಿಸ್ಟಮ್ ಅಪ್ರೋಚ್ ಅನ್ನ ತರಬೇಕಾಗತ್ತೆ. ಇದ್ರ ಮೂಲಕ ನೋಡ್ರಿ ನಾವು ಸಾರ್ವಜನಿಕ ಆರೋಗ್ಯದ ಕಾರ್ಯಕ್ರಮಗಳೇನಿದೆಯಲ್ಲ ಅದನ್ನ ನಿಯಂತ್ರಣ ಮಾಡಬಹುದಾಗಿದೆ. ಅದಕ್ಕೋಸ್ಕರ ನೋಡ್ರಿ ನಮ್ಮ ಮೊದಲನೇ ಹೆಜ್ಜೆ ಏನಿರ್ಬೇಕಾಗತ್ತಂದ್ರೆ ಈ ಫ್ರಂಟ್ ಲೈನ್ ವರ್ಕರ್ಸ್ ಏನಿರ್ತಾರಲ್ಲ ಅವ್ರದೊಂದು ಇಂಟಿಗ್ರೇಷನ್ಸ್ ಮಾಡಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ಡಿಸೀಸಸ್ ಗಳಿಗೆ ನೋಡ್ರಿ ಬೇರೆ ಬೇರೆ ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರಲ್ಲ ಅವರ ಒಂದು ಸಮಗ್ರತೆಯನ್ನ ಮಾಡಿ ಅವ್ರಿಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಕೇವಲ ಒಂದು ಪರ್ಪಸ್ಗಲ್ಲ ಮಲ್ಟಿ ಪರ್ಪಸ್ಗೆ. ಅಂದ್ರೆ ನೋಡ್ರಿ ಕೇವಲ ಈ ರೋಗ ಬಂದಾಗ ಇವ್ರು ಬರ್ಬೇಕು ಅವ್ರು ಬರ್ಬೇಕಂತಿಲ್ಲ, ಯಾವ್ದೇ ರೋಗ ಬಂದ್ರು ಕೂಡ ಏನಪ್ಪ ಅಂದ್ರೆ ಆ ಫ್ರಂಟ್ ಲೈನ್ ವರ್ಕರ್ ಅಲ್ಲಿ ಪ್ರೆಸೆನ್ಸ್ ಇರಬೇಕು. ಈ ತರನಾಗಿ ನಾವೇನ್ ಮಾಡ್ಬೇಕಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಅನ್ನ ನಾವು ಅರೇಂಜ್ ಮಾಡ್ಬೇಕಾಗುತ್ತೆ. ಇವ್ರೇನಪ್ಪ ಅಂದ್ರೆ ಅಲ್ಲಿರುವಂತ ಕಮ್ಯುನಿಟೀಸ್ ಏನಿರುತ್ತೆ ಅಂದ್ರೆ ಅಲ್ಲಿರುವಂತ ಸಮುದಾಯಗಳಿಗೂ ಕೂಡ ಅಕೌಂಟೇಬಲ್ ಆಗಿರ್ತಾರೆ. ಜೊತೆ ಜೊತೆಗೆ ನೋಡ್ರಿ ಈ ಒಂದು ಸಾರ್ವಜನಿಕ ಆರೋಗ್ಯದ ಸಿಸ್ಟಮ್ ಏನಿದೆಲ್ಲ ಅಲ್ಲೂ ಕೂಡ ಅಕೌಂಟೇಬಲ್ ಆಗಿರ್ತಾರೆ. ಇಂಥ ಒಂದು ಇಂಟಿಗ್ರೇಷನ್ಸ್ ಮಾಡೋದ್ರಿಂದ ನೋಡ್ರಿ ನಮಗೇನು ಸಾರ್ವಜನಿಕ ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಜೊತೆಗೆ ನೋಡ್ರಿ ಈ ತರನಾಗಿ ವರ್ಕರ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಟ್ರೈನ್ ಮಾಡೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಟ್ರೈನ್ ಮಾಡೋದ್ರಿಂದ ಏನು ಶಾರ್ಟೇಜ್ ಇದೆಯಲ್ಲ ಅದನ್ನು ಕೂಡ ಕಡಿಮೆ ಮಾಡಬಹುದು. ನಾವು ನೋಡ್ರಿ ಒಂದು ಸಿಸ್ಟಮ್ ಆಗಿ ಏನ್ ಮಾಡ್ತೀವಪ್ಪ ಅಂದ್ರೆ ರಿಸೋರ್ಸ್ ಕನ್ಸ್ಟ್ರೈಂಟ್ ಅಂದ್ರೆ ನೋಡ್ರಿ ನಮ್ಮ ಹತ್ರ ಏನಪ್ಪ ಅಂದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ ಇರಲ್ಲ, ಸಂಪನ್ಮೂಲಗಳು ಕಮ್ಮಿ ಇರುತ್ತೆ. ಹಾಗಾಗಿ ಅಂತ ಸಿಸ್ಟಮ್ಗಳನ್ನ ನಾವು ಇಲ್ಲೇನ್ ಮಾಡ್ಬೇಕಾಗತ್ತಂದ್ರೆ ಇಂಟಿಗ್ರೇಟ್ ಮಾಡ್ಬೇಕಾಗತ್ತೆ, ಸಮಗ್ರತೆಯನ್ನ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಅದನ್ನ ಆ ಒಂದು ಡಿಸೀಸನ್ ತಡೆ ಹಿಡಿಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ರೋಗಗಳು ಜಾಸ್ತಿ ಆಗ್ತಿರೋದ್ರಿಂದ ನಾವು ಇನ್ನೂ ಕೂಡ ಹೆಚ್ಚಿನದಾಗಿ ಪ್ರಿಪರೇಷನ್ ಅನ್ನ ಮಾಡಬೇಕಾಗತ್ತಂತೇಳಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.